ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ವೆಜ್ ಆಮ್ಲೆಟ್ ಮಾಡುವುದು ಹೇಗೆ ಅಂತ ನೋಡೋಣ. ವೆಜ್ ಆಮ್ಲೆಟ್ಗೆ ಬೇಕಾಗುವ ಪದಾರ್ಥಗಳು: ಕಡಲೆ ಹಿಟ್ಟು 1 ಕಪ್ಪು, ಮೈದಾ 1/2 ಕಪ್ಗಿಂತ ಸ್ವಲ್ಪ ಕಮ್ಮಿ ತಗೊಂಡಿರೋದು, ಈರುಳ್ಳಿ ಸಣ್ಣದು ಒಂದು ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿಂಗ್ ಪೌಡರ್ 1 ಟೀಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್. ಬೌಲಿಗೆ ಕಡಲೆ ಹಿಟ್ಟು ಹಾಕೋಣ, ಮೈದಾ ಹಾಕೋಣ, ಬೇಕಿಂಗ್ ಪೌಡರ್ ಹಾಕೋಣ 1 ಟೀಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕಪ್ ನೀರು ತಗೊಂಡಿದ್ದೀನಿ. ಗಂಟಿಲ್ದಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳೋಣ. ಈಗ ಇನ್ನೊಂದು 1/2 ಕಪ್ನಷ್ಟು ನೀರು ಹಾಕೊಳ್ಳೋಣ. ಇನ್ನೊಂದು 1/4 ಕಪ್ನಷ್ಟು ನೀರು ಹಾಕೊಳ್ಳೋಣ. ನೋಡಿ, ಈಗ ಅದಕ್ಕೆ ಇರಬೇಕು, ತುಂಬ ಗಟ್ಟಿ ಬೇಡ. ಇದಕ್ಕೀಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸು ಸೇರಿಸ್ಕೊಳ್ಳೋಣ. ಸ್ಪೂನು ಎಣ್ಣೆ ಹಾಕೊಳ್ಳೋಣ, ಲೋ ಫ್ಲೇಮ್ ಇಟ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡು ಹಿಟ್ಟು ಹಾಕೊಳ್ಳೋಣ. ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳೋಣ. ನಿಧಾನಕ್ಕೆ ತುಂಬ ಸಾಫ್ಟ್ ಆಗಿರುತ್ತೆ, ಸ್ಲೋ ಆಗಿ ತಿರುಗಿಸಬೇಕು. ಈಗ ತೆಕ್ಕೊಳ್ಳೋಣ. ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದು ಪ್ಯಾನ್ ಕಾಯ್ದಿದೆ. ಈಗ 1 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ, ಲೋ ಫ್ಲೇಮ್ ಅಲ್ಲೇ ಇರಲಿ. ನಿಧಾನಕ್ಕೆ ಹಂಗೆ ಸ್ಪ್ರೆಡ್ ಮಾಡೋಣ. ಈಗ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಈಗ ತಿರುಗಿಸಾಕೊಳ್ಳೋಣ. ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು. ತೆಕ್ಕೊಳ್ಳೋಣ. ತಿರುಗಿಸಿ 1-2 ನಿಮಿಷ ಬೇಯಿಸ್ಕೊಂಡಿರೋದು. ನೀವು ಇದನ್ನ ಬೇಗನೂ ಮಾಡ್ಕೋಬಹುದು, ಸಂಜೆ ಟೀ ಟೈಮ್ಗಂತೂ ಚೆನ್ನಾಗಿರುತ್ತೆ. ಇದು ಒಂದು 10-15 ನಿಮಿಷದಲ್ಲೇ ರೆಡಿ ಆಗ್ಬಿಡುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೇನು ಹಾಗೆ ತಿನ್ಕೊಂಡ್ಬಿಡ್ಬೋದು, ಚಟ್ನಿದು ಬೇಕು ಅಂತೇನಿಲ್ಲ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.